ರಾಜಕಾರಣಕ್ಕೆ ಬರೋದಿಲ್ಲ ಅಂದವರು ಈಗ ಶಾಸಕರಾಗಿದ್ದಾರೆ. ನಾನು ಸೋಲೋದೇ ಇಲ್ಲ, ನನಗೆ ಕ್ಷೇತ್ರದಲ್ಲಿ ಎದುರಾಳಿಗಳೇ ಇಲ್ಲ ಎಂದಿದ್ದ ಪ್ರಬಲ ರಾಜಕಾರಣಿಗೆ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿಸಿದ್ದಾರೆ. ಅವರೇ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್. ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಸುಧಾಕರ್ ಅವರಿಗೆ ಸೋಲಿಸುವ ಮೂಲಕ ದೈತ್ಯ ಸಂಹಾರಿ ಅನ್ನೋ ಹೆಸರನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಊರೂರಿಗೆ ತೆರಳಿ ಜನರ ಮನೆಬಾಗಿಲಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸುವ ಕಾರ್ಯವನ್ನು ನೂತನ ಶಾಸಕರು ಮಾಡುತ್ತಾ ಇದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ನಿರಂತರವಾಗಿ ನಡೆಯತಾ ಇದೆ. ವಿಶೇಷ ಅಂದ್ರೆ ವಿರೋಧ ಪಕ್ಷದ ಕಾರ್ಯಕರ್ತರ ಮನೆಗಳಿಗೂ ಭೇಟಿ ನೀಡುತ್ತಾ ಇದ್ದಾರೆ. ನಾನೀಗ ಎಲ್ಲರ ಶಾಸಕ ಎಲ್ಲರ ಮನೆಗಳಿಗೆ ಹೋಗಿ ಕಷ್ಟಗಳನ್ನು ಆಲಿಸುವೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕಷ್ಟ ಎಂದು ಬಂದರೆ ಶಾಸಕನಾಗಿ ತನ್ನ ಕರ್ತವ್ಯ ಮಾಡುವೆ ಎನ್ನುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ಶಾಸಕರಾಗಲು ಪ್ರದೀಪ್ ಈಶ್ವರ್ ಹೊರಟಿದ್ದಾರೆ. ನನಗೆ ಕಷ್ಟಗಳು ಗೊತ್ತು, ಬಾಲ್ಯದಿಂದಲೂ ಕಷ್ಟಗಳನ್ನು ಅನುಭವಿಸುತ್ತಲೇ ಬೆಳೆದವನು. ಅದೇ ಕಾರಣಕ್ಕೆ ಪ್ರತಿ ಮನೆಗೂ ಹೋಗಿ ಕಷ್ಟ ಕೇಳ್ತಾ ಇದೀನಿ. ಇದನ್ನು ಯಾರು ಹೇಗೆ ಬೇಕಾದರೂ ಅರ್ಥೈಸಿಕೊಳ್ಳಲಿ, ನಾನು ಮಾತ್ರ ಜನರ ಮನೆಗೆ ತೆರಳೋದನ್ನ ನಿಲ್ಲಿಸೋದಿಲ್ಲ ಅನ್ನೋ ಮೂಲಕ ಟೀಕೆಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಒನ್ ಮಿನಿಟ್ ಪೊಲಿಟಿಕ್ಸ್.